ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣೋ ಶರಣಾರ್ಥಿಗಳು. ಬಸವ ಟಿ ವಿಯ ಎಲ್ಲ ವೀಕ್ಷಕರೇ, ತಮ್ಮ ದಿನನಿತ್ಯದ ಬದುಕಿನ ಜಂಜಾಟದಲ್ಲಿ ಒಂದಷ್ಟು ಸಮಯವನ್ನು ಮಾಡಿಕೊಂಡು ಪ್ರತಿದಿನ ನೀವು ಬಸವ ಟಿ ವಿಯನ್ನು ವೀಕ್ಷಣೆ ಮಾಡಬೇಕೆಂದು ನಮ್ಮ ಸವಿನಯ ಪ್ರಾರ್ಥನೆ. ಕಾರಣ, ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ, ನಮ್ಮ ಬದುಕನ್ನು ಸುಖಮಯವಾಗಿ ಮಾಡಿಕೊಳ್ಳುವಂತಹ ಎಲ್ಲ ವಿಚಾರಗಳು, ಉತ್ತರಗಳು, ಪ್ರಶ್ನೆಗಳು, ಪರಿಹಾರಗಳು ಎಲ್ಲವೂ ಶ್ರೀ ಬಸವ ಟಿ ವಿಯಿಂದ ನಿಮಗೆ ಲಭ್ಯವಾಗುತ್ತೆ. ಬಸವಾದಿ ಶರಣರ ನುಡಿಮುತ್ತುಗಳು, ಬಸವಾದಿ ಶರಣರ ಸಂದೇಶಗಳು ನಮ್ಮಂತಹ ನಿಮ್ಮಂತಹ ಸಾಮಾನ್ಯ ಜನರ ಬದುಕಿಗೆ ದಾರಿದೀಪಗಳಾಗಿದ್ದಾವೆ. ಆದ್ದರಿಂದ ಪ್ರತಿದಿನ ತಪ್ಪದೆ ತಾವು ಬಸವ ಟಿ ವಿಯನ್ನು ವೀಕ್ಷಣೆ ಮಾಡಬೇಕೆಂದು ನಮ್ಮ ಸವಿನಯ ಪ್ರಾರ್ಥನೆ. ಬಸವಣ್ಣನವರು ಈ ಸಮಾಜವನ್ನು ಸರಿಪಡಿಸಲು, ಸಮಾಜವನ್ನು ಶುದ್ಧೀಕರಣ ಮಾಡಲು ಮತ್ತು ವ್ಯಕ್ತಿಗಳಲ್ಲಿ ಇರತಕ್ಕಂಥ ಅವಗುಣಗಳನ್ನು ಕಳೆಯಲು, ಇಲ್ಲಿ ವ್ಯಕ್ತಿ ಮತ್ತು ಸಮಾಜ ಎರಡನ್ನೂ ಶುದ್ಧೀಕರಣ ಮಾಡುವಂತಹ, ಎರಡರ ಜೀವನದ ವ್ಯವಸ್ಥೆಯನ್ನು ಉದಾತ್ತೀಕರಿಸುವ ಬಗ್ಗೆ ಬಸವಾದಿ ಶರಣರು ಬಹಳ ಪ್ರಯತ್ನಪಟ್ಟಿದ್ದಾರೆ. ಅವರ ಪ್ರಯತ್ನ ಸಫಲವಾಗಬೇಕೆಂದರೆ ನಾವು ಅವರ ಆದೇಶಗಳನ್ನು ನಮ್ಮ ನಡೆ ನುಡಿ ಸಿದ್ಧಾಂತದಲ್ಲಿ, ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಕಾರಣ, ಮಾನವ ಜನ್ಮ ಪವಿತ್ರವಾದದ್ದು, ಮತ್ತು ಈ ಮಾನವ ಜನ್ಮದಲ್ಲಿ ನಾವು ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದುವಂತಹ ಮುಕ್ತಿಯನ್ನು, ಮೋಕ್ಷವನ್ನು ಪಡೆದುಕೊಳ್ಳಲು ಈ ಮಾನವ ಜನ್ಮ ಬಹಳ ಸಹಕಾರಿಯಾಗಿದೆ. ಆದ್ದರಿಂದ ಇಂತಹ ಒಂದು ಅಮೂಲ್ಯವಾದಂತಹ ಈ ಮಾನವ ಜನ್ಮವನ್ನು ನಾವೆಲ್ಲರೂ ಸದುಪಯೋಗಪಡಿಸಿಕೊಳ್ಳುವಂತಹ ಸುವರ್ಣಾವಕಾಶ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಕರ್ನಾಟಕ ರಾಜ್ಯವಲ್ಲದೆ ದೇಶ ವಿದೇಶಗಳಲ್ಲಿ ಧರ್ಮವನ್ನು ಪ್ರಚಾರ ಮಾಡಿದರು. ಕಾಶ್ಮೀರದವರೆಗೆ, ಕನ್ಯಾಕುಮಾರಿಯವರೆಗೆ, ವಿದೇಶಗಳವರೆಗೆ ಈ ಧರ್ಮ ಅಂದಿನ ಕಾಲದಲ್ಲಿ ಪ್ರಚಾರ ಆಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಈ ವಚನಗಳು ಬರೆಯಲ್ಪಟ್ಟು ಶಿವಯೋಗ, ಆ ಶಿವಯೋಗ ಆ ಮಹಿಮೆಯನ್ನು ತಿಳಿದುಕೊಳ್ಳಲು ದೇಶ ವಿದೇಶಗಳಿಂದ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ, ಜಮ್ಮು ಕಾಶ್ಮೀರದಿಂದ, ಬೇರೆ ಬೇರೆ ದೇಶ ಕೋಶಗಳಿಂದ ಸಾಧಕರು ಕಲ್ಯಾಣಕ್ಕೆ ಆಗಮಿಸ್ತಾರೆ. ಬಸವಾದಿ ಶರಣರು ಕಾಲಮಾನಕ್ಕೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಜೀವಿಗಳು, ಸಣ್ಣ ಸಣ್ಣ ಕಸುಬುಗಳನ್ನು ಮಾಡಿಕೊಂಡು ಜೀವನ ಮಾಡುತ್ತಿದ್ದಂತಹ ಅಸ್ಪೃಶ್ಯ ವರ್ಗ, ಹಿಂದುಳಿದ ವರ್ಗ ಅಥವಾ ಕಡೆಗಣಿಸಲ್ಪಟ್ಟಂತಹ ಆ ವರ್ಗ ಏನಿತ್ತು, ಅವರಿಗೆ ಒಂದು ದೀಕ್ಷೆಯನ್ನು ಕೊಡುವುದರ ಮುಖಾಂತರ, ಅವರಿಗೆ ಆಧ್ಯಾತ್ಮ ಪಾಠಗಳ ಪರಿಚಯ ಮಾಡಿಕೊಡುವುದರ ಮುಖಾಂತರ ಲಿಂಗಾಂಗ ಯೋಗ, ತ್ರಾಟಕ ಯೋಗ, ಶಿವಯೋಗವನ್ನು ಕಲಿಸಿಕೊಡುವುದರ ಮುಖಾಂತರ ಅತ್ಯಂತ ಪ್ರಭಾವಿ ಜಾದುವನ್ನೇ ಮಾಡಿಬಿಟ್ಟಿದ್ದರು. ಅಂದರೆ ಪರಿಣಾಮ ನಿರೀಕ್ಷೆಗೆ ನಿಲುಕದಷ್ಟು ಜನಗಳಲ್ಲಿ, ಬದುಕಿನಲ್ಲಿ ಪರಿಣಾಮ ಬೀರಿತ್ತು. ಬಸವಣ್ಣನವರು ಯಾವ ಸಮುದಾಯದವರು, ಇನ್ಯಾವ ಸಮುದಾಯದವರನ್ನು ದೇವಸ್ಥಾನಕ್ಕೆ ಸೇರಿಸುತ್ತಿರಲಿಲ್ಲ, ಅವರಿಗೆ ಈ ದೈವಾದಿ ಕ್ರಿಯೆಗಳಲ್ಲಿ ಭಾಗಿಯಾಗಲು ಅವಕಾಶವಿರಲಿಲ್ಲ. ಅಂತಹ ಅಸ್ಪೃಶ್ಯ ವರ್ಗದವರನ್ನು ಹಪ್ಪಿಕೊಂಡು, ತಬ್ಬಿಕೊಂಡು, ತನ್ನತ್ತ ಕರೆದುಕೊಂಡು ಅವರಿಗೆ ಲಿಂಗದೀಕ್ಷೆಯನ್ನು ಮಾಡಿ ಅವರ ದೇಹವನ್ನೇ ದೇಗುಲವನ್ನಾಗಿ ತೋರಿಸಿಕೊಟ್ಟಂಥವರು ಶರಣರು. ನಾವು ದೇವರಿರುವ ದೇವಾಲಯ, ಈ ಶರೀರ ದೇವರಿರುವ ದೇವಾಲಯ, ಈ ಶರೀರಗಳು ನಡೆದಾಡುವ ದೇವಸ್ಥಾನಗಳು. ಆದರೆ ಕೆಲವು ಕಡೆ ಹೇಳ್ತಾರೆ ನಡೆದಾಡುವ ದೇವರು ಅಂಥೇಳಿ, ಕೆಲವರಿಗೆ ಹೇಳ್ತಾರೆ
ಆದರೆ ಶರಣರ ಪ್ರಕಾರ ಅದು ತಪ್ಪು ಯಾವ ಮನುಷ್ಯನೂ ಸಹ ದೇವರಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ದೇವರ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವನು ಪರಿವರ್ತನೆಗೊಂಡು ಒಂದಷ್ಟು ಮಾನವ ಸದ್ಗುಣಗಳನ್ನು ರೂಢಿಸಿಕೊಂಡು ಒಂದಷ್ಟು ದೈವ ಗುಣಗಳನ್ನು ಸಹ ಅಡವಳಿಸಿಕೊಳ್ಳಬಹುದು ಪಾಲಿಸಬಹುದು ಅಷ್ಟೇ ದೇವರಾಗಲು ಸಾಧ್ಯವಿಲ್ಲ ನಡೆದಾಡುವ ದೇವರುಗಳು ಅಂತ ಹೇಳಿ ಮನುಷ್ಯರಿಗೆ ಹೇಳಿದ್ರೆ ಅದು ದೇವರಿಗೆ ಒಂದು ಅಪಚಾರ ಮಾಡಿದಂಗೆ ಆಗುತ್ತೆ ಆದರಿಂದ ದೇವರು ದೇವರೇನೆ ಮನುಷ್ಯ ಮನುಷ್ಯನೇ ಒಬ್ಬ ಮಹಾನ್ ವ್ಯಕ್ತಿ ಆಗಬಹುದು ಒಬ್ಬ ಮಹಾನ್ ಸಾಧಕ ಆಗಬಹುದು ಅಥವಾ ಒಬ್ಬ ಸತ್ಪುರುಷ ಆಗಬಹುದು ಅಥವಾ ಒಂದು ಗುರುಸ್ಥಾನಕ್ಕೆ ಹೋಗಬಹುದು ಅಥವಾ ಒಬ್ಬ ದಾರ್ಶನಿಕನಾಗಬಹುದು ದೇವರಾಗಲು ಸಾಧ್ಯವಿಲ್ಲ ಆದ್ದರಿಂದ ಶರಣರು ದೇವರ ಅಸ್ತಿತ್ವವನ್ನು ಮನುಷ್ಯನ ಮಟ್ಟಕ್ಕೆ ಇಳಿಸಲು ಬಯಸುವುದಿಲ್ಲ ಮತ್ತೆ ಮನುಷ್ಯನನ್ನು ಸಹ ಆ ದೇವರ ಮಟ್ಟಕ್ಕೆ ಏರಿಸಲೂ ಸಹ ಅವರು ಬಯಸುವುದಿಲ್ಲ ಬಸವಣ್ಣನವರೇ ಕಿಂಕರತ್ವರಾಗಿ ಕಿಂಕರದಿಂದ ನಡೆದುಕೊಂಡಂಥ ಮಹಾನುಭಾವರು ಯಾವ ಹಿಂದುಳಿದ ವರ್ಗ ಕಾಯಕ ಜೀವಿಗಳಿಗೆ ಗುಡಿಗೋಪುರಗಳಿಗೆ ಪ್ರವೇಶ ಇಲ್ಲದಂತಹ ಸಮಯದಲ್ಲಿ ಬಸವಣ್ಣನವರು ಈ ನಡೆದಾಡುವ ಈ ದೇಹದ ಪರಿಚಯವನ್ನು ನಮಗೆ ಮಾಡಿಕೊಡ್ತಾರೆ ನಿಮ್ಮ ಶರೀರವೇ ದೇಗುಲವಪ್ಪ ನಿಮ್ಮ ಶರೀರಗಳು ಪರಮಾತ್ಮನ ವಾಸ ಮಾಡುವಂತಹ ದೇವಸ್ಥಾನಗಳು ನಿನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸ ಹಾಗಿದ್ರೆ ದೇವರು ಒಳಗಿದ್ದಾನೆ ಅರಿವಿನ ರೂಪದಲ್ಲಿ ಪ್ರಾಣದ ರೂಪದಲ್ಲಿ ಪರಮಾತ್ಮನು ಒಳಗಡೆ ಇದ್ದಾನೆ ಅವನು ಸುಪ್ತವಾಗಿದ್ದಾನೆ ಕಂಡರು ಕಾಣದಂತಿದ್ದಾನೆ ಆತ್ಮ ಸ್ವರೂಪಿಯಾಗಿದ್ದಾನೆ ಅವನನ್ನ ನೀವು ಅಂತರ್ಮುಖಿಗಳಾಗಿ ನೋಡಿಕೊಂಡರೆ ಅವನು ಪ್ರಕಟಣೆ ಆಗುತ್ತಾನೆ ಈ ರೀತಿ ಈ ದೇಹವನ್ನ ದೇಗುಲ ಮಾಡಿ ನಮ್ಮ ಒಳಗಡೆ ಇರತಕ್ಕಂತ ಆ ಪರಮಾತ್ಮನನ್ನು ತೋರಿಸಿಕೊಟ್ಟಂತ ಮಹಾನುಭಾವ ಬಸವಣ್ಣನವರು ಒಳಗಡೆ ಇರತಕ್ಕಂತ ಆತ್ಮವನ್ನು ಅಥವಾ ಪ್ರಾಣಲಿಂಗವನ್ನು ಆ ನಿರಾಕಾರವಾಗಿರತಕ್ಕಂತ ಆ ಪರಮಾತ್ಮನನ್ನು ಇಷ್ಟಲಿಂಗದ ರೂಪದಲ್ಲಿ ನಮಗೆ ಹೊರಗಡೆ ತೋರಿಸಿಕೊಟ್ಟಂಥವರು ಒಳಗಡೆ ಇರತಕ್ಕಂತ ಚೈತನ್ಯವನ್ನು ಒಳಗಡೆ ಇರತಕ್ಕಂತ ಪ್ರಾಣವನ್ನು ನಮಗೆ ಹೊರಗಡೆಯಿಂದ ನಮಗೆ ತೋರಿಸಿಕೊಟ್ಟಂಥವರು ಬಸವಣ್ಣನವರು ಇಲ್ಲಿ ನಮಗೆ ಬಸವಣ್ಣನವರು ಈ ಶರೀರವು ಒಂದು ದೇವಾಲಯ ಎಂಬುದಾಗಿ ನಮಗೆ ತೋರಿಸಿಕೊಟ್ರು ಜೊತೆಗೆ ನಮ್ಮ ಒಳಗಡೆ ಸುಪ್ತವಾಗಿರುವಂತಹ ಆ ಪರಮಾತ್ಮನ ಚಿದಂಶ ಚಿದ್ರೂಪವಾಗಿರತಕ್ಕಂತ ಆತ್ಮದ ಸ್ವರೂಪವಾಗಿರತಕ್ಕಂತ ಭಗವಂತನನ್ನು ನಮಗೆ ಇಷ್ಟಲಿಂಗ ರೂಪದಲ್ಲಿ ಹೊರಗಡೆ ಬಾಹ್ಯ ಸ್ಥಳಕ್ಕೆ ನಮಗೆ ಕೊಟ್ಟು ತೋರಿಸಿದ್ದಾರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮನ ಮಿಲನವಾಗ್ತಾ ಇದೆ ಅಂಗ ಮತ್ತು ಲಿಂಗದ ಮಿಲನವಾಗ್ತಾ ಇದೆ ಇಂತಹ ಒಂದು ಶಿವಯೋಗವನ್ನು ತ್ರಾಟಕ ಯೋಗವನ್ನು ದೃಷ್ಟಿಯೋಗವನ್ನು ಜನರಿಗೆ ಪರಿಚಯ ಮಾಡಿ ಪ್ರಯೋಗಗಳ ಮುಖಾಂತರ ಪ್ರಾಯೋಗಿಕವಾಗಿ ಇದನ್ನು ಬಹಳ ಯಶಸ್ವಿಯಾಗಿ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳುವಂತಹ ವಿಶೇಷವಾದಂಥ ವೈಜ್ಞಾನಿಕವಾಗಿರತಕ್ಕಂಥ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರವನ್ನು ಅಳವಡಿಸಿ ನಮಗೆ ಈ ಇಷ್ಟಲಿಂಗವನ್ನು ಇಷ್ಟಲಿಂಗ ಯೋಗವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಅಂತಹ ಇಷ್ಟಲಿಂಗ ಧರಿಸಿಕೊಂಡು ಅಂತಹ ಇಷ್ಟಲಿಂಗವನ್ನು ತಮ್ಮ ಎದೆಯ ಮೇಲೆ ಧಾರಣೆ ಮಾಡಿಕೊಂಡು ಹೊರಗಡೆ ದೇವರನ್ನು ಹುಡುಕಲು ಹೋಗುತ್ತಾರಲ್ಲ ಆ ದೇವಸ್ಥಾನ ಈ ದೇವಸ್ಥಾನ ಆ ಊರಿನ ಗುಡಿ ಈ ಊರಿನ ಗುಡಿ ಮನೆಯ ದೇವರು ಆ ದೇವರು ಈ ದೇವರು ಎಂಬುದಾಗಿ ಆಚೆ
ದೇವರನ್ನು ಹುಡುಕಿಕೊಂಡು ಹೋಗುವಂತಹ ಆ ಲಿಂಗ ಭಕ್ತರಿಗೆ ಅಥವಾ ಲಿಂಗವನ್ನು ಧರಿಸಿಕೊಂಡಿರತಕ್ಕಂತ ವಿಭೂತಿ ಧಾರಣೆ ಮಾಡಿಕೊಂಡಿರತಕ್ಕಂತ ವ್ಯಕ್ತಿಗಳು ಅಥವಾ ಅಂತಹ ಶರಣರು ಅಂತಹ ಭಕ್ತರು ಏನಾದರೂ ತಪ್ಪು ಮಾಡಿದರೆ ಅವರಿಗೆ ಎಚ್ಚರಿಕೆ ಕೊಡುವಂತಹ ವಚನಗಳನ್ನು ಸಹ ಹೇಳಿದ್ದಾರೆ ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಸಹ ಶರಣರು ಹೇಳಿದ್ದಾರೆ ಅದು ತಪ್ಪು ನೀವು ನಡೆದಾಡುವ ದೇವಸ್ಥಾನಗಳು ನಿಮ್ಮಲ್ಲಿ ಪರಮಾತ್ಮನಿದ್ದಾನೆ ನಿಮ್ಮಲ್ಲಿರುವ ಪರಮಾತ್ಮನನ್ನ ನೀವು ತಿಳಿದುಕೊಳ್ಳಲು ಇಷ್ಟಲಿಂಗ ಇದೆ ಇಷ್ಟಲಿಂಗದ ಮುಖಾಂತರ ನೀವು ಪರಮಾತ್ಮನ ದರ್ಶನವನ್ನು ಮಾಡರಿ ನೀವೇ ದೇವಸ್ಥಾನಗಳಾಗಿರುವಾಗ ಮತ್ತೊಂದು ದೇವಸ್ಥಾನವನ್ನು ಹುಡುಕಿಕೊಂಡು ಹೋಗುವುದು ಅಪರಾಧ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಯಾರು ಲಿಂಗಧಾರಿಗಳಾಗಿ ನಡೆಕೊಳ್ಳುತ್ತಾ ಇದ್ದಾರೆ ಅವರಿಗೆ ಹೇಳಿದ್ದಾರೆ ಹೇಳಿದ್ರೂ ಸಹ 12ನೇ ಶತಮಾನದಲ್ಲೂ ಸಹ ತಪ್ಪು ಮಾಡಿರಬಹುದು ಕೆಲವರು ಈ ದಿನಮಾನಗಳಲ್ಲಂತೂ ವಿಪರೀತ ತಪ್ಪು ನಡೆಯತಾ ಇದ್ದಾವೆ ಸಾಮಾನ್ಯವಾಗಿ ಇವತ್ತು ದಿನಮಾನದಲ್ಲಿ ನಾವು ಒಂದು ಕುಟುಂಬದಲ್ಲಿ ನಾವು ನೋಡ್ತೇವೆ ಅತ್ತೆದೇ ಒಂದು ಮನೆ ದೇವರು ಮಾವ ಮಾವನದೊಂದು ಮನೆ ದೇವರು ಸೊಸೆ ಆ ಸೊಸೆದು ಮನೆ ಕಡೆದೊಂದು ದೇವರು ಹೀಗೆ ಒಂದೇ ಮನೆಯಲ್ಲಿ ಮೂರು ನಾಲ್ಕು ದೇವರುಗಳ ಕಲ್ಪನೆಗಳು ಅವರವರಲ್ಲೇ ಗೊಂದಲ ಕಳೆದ ವರ್ಷ ನೀವು ನಿಮ್ಮ ಮನೆ ದೇವರಿಗೆ ಹೋಗಿದ್ರಿ ಈ ಸಲ ನಮ್ಮ ಮನೆ ದೇವರಿಗೆ ಹೋಗೋಣ ಹೇ ಇಲ್ಲ ಇಲ್ಲ ಹೋದ ವರ್ಷ ನಾವು ಅದು ಬೇರೆ ದೇವರಿಗೆ ಹೋಗಿದ್ದಿದ್ದು ಅದರಿಂದ ನಮ್ಮ ಮನೆ ದೇವರು ಅಲ್ಲದೆ ಇನ್ನೊಂದು ನಮ್ಮ ಕುಲದೇವರು ಬೇರೆ ಇದೆ ಆ ಕುಲದೇವರಿಗೆ ಹೋಗಬೇಕು ಇಂತಹ ಕ್ಷುಲ್ಲಕ ವಿಚಾರಗಳಿಂದಲೂ ಸಹ ಕುಟುಂಬದಲ್ಲಿ ಅನಾಹುತಗಳು ಒಬ್ಬರಿಗೊಬ್ಬರು ಮನಸ್ತಾಪಗಳು ಮಾಡಿಕೊಳ್ಳುವಂತಹ ಪ್ರಸಂಗಗಳನ್ನು ಸಹ ನಾವು ನೋಡುತ್ತೇವೆ ಇಲ್ಲದ ದೇವರುಗಳನ್ನು ಕಲ್ಪಿಸಿಕೊಂಡು ಇಲ್ಲದ ದೇವರಿಗೋಸ್ಕರ ಜಗಳ ಆಡಿಕೊಂಡು ಮನಸ್ತಾಪಗಳನ್ನು ಮಾಡಿಕೊಂಡು ಕೊನೆಗೆ ಆ ದೇವರುಗಳನ್ನು ಹುಡುಕಿಕೊಂಡು ಹೋಗಿ ಸಾವಿರಾರು ರೂಪಾಯಿಗಳನ್ನು ವ್ಯಯ ಮಾಡಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಶ್ರಮವನ್ನು ಮಾಡಿಕೊಂಡು ಎಲ್ಲದಕ್ಕೂ ಮುಖ್ಯವಾಗಿ ಅಮೂಲ್ಯವಾದಂತಹ ಅಣಕೂಂತ ಅಮೂಲ್ಯವಾದಂತಹ ಸಮಯ ಆ ದಿನಗಳನ್ನು ವ್ಯರ್ಥ ಮಾಡಿಕೊಂಡು ಸುಸ್ತಾಗಿ ಮನೆಗೆ ವಾಪಸ್ ಬರ್ತಾರೆ ಓದ ಕಡೆ ಏನಾದರೂ ಅನಾಹುತಗಳಾದರೆ ಅಥವಾ ಶರೀರದ ಮೇಲೆ ದುಷ್ಪರಿಣಾಮಗಳಾದರೆ ಕಾಯಿಲೆ ಬೀಳುವಂತಹ ಸಂದರ್ಭಗಳು ಸಹ ಇರ್ತವೆ ಈ ರೀತಿ ನಮ್ಮ ದೇಹಕ್ಕೆ ಶ್ರಮವನ್ನು ಕೊಟ್ಟು ಇಲ್ಲ ಸಲ್ಲದ ದೇವರುಗಳನ್ನು ಹುಡುಕಿಕೊಂಡು ಹೋಗಿ ಮುಡಿ ಅರಿಕೆ ಕಾಣಿಕೆ ಇತ್ಯಾದಿಗಳನ್ನು ಅರ್ಪಿಸಿ ಬರುವಂತಹ ಒಂದು ಮೂಢನಂಬಿಕೆ ಮೂಢನಂಬಿಕೆಯ ಪರಮಾವಧಿ ದೇವರನ್ನು ಆಚೆ ಹುಡುಕಿಕೊಂಡು ಹೋಗುವುದು ಶರಣರ ಪ್ರಕಾರ ಮೂಢನಂಬಿಕೆಯ ಪರಮಾವಧಿ ಇಂತಹ ಜನಗಳಿಗೆ ಬಸವಾದಿ ಶರಣರು ಒಂದು ವಚನದಲ್ಲಿ ತುಂಬ ಸ್ಪಷ್ಟವಾಗಿ ನೇರವಾಗಿ ಹೃದಯಕ್ಕೆ ಮುಟ್ಟುವಂತೆ ಸಾಮಾನ್ಯರಿಗೂ ಸಹ ಅರ್ಥವಾಗುವಂತೆ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಲಿಂಗವಂತರಿಗೆ ಮನೆ ದೈವ ಕುಲ ದೈವಗಳಿಲ್ಲ ಇಷ್ಟಲಿಂಗವೇ ಸರ್ವ ದೈವ ಶರಣ ಸಂಕುಲವೇ ದೈವ ಗುರು ಕಾರುಣ್ಯ ಪಡೆದು ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಕುಲದೈವ ತನ್ನ ಅಂಗದ ಮೇಲಿಪ್ಪ ಲಿಂಗವೆಂದು ಅರಿಯದೆ ಮನೆದೈವ ತನ್ನ ಮನೆಗೆ ಬಂದ ಜಂಗಮವೆಂದರಿಯದೆ ಮತ್ತೆ ಬೇರೆ ಕುಲದೈವ ಮನೆದೈವವೆಂದು ದರೆಯ ಮೇಲಣ ಸುರೆನುಡಿ ಒಲೆದೈವ ಭವಿಶೈವ ದೈವಂಗಳ ಹೆಸರಲ್ಲಿ
ಕಂಗಳ ಪಟ್ಟ ಕಾಲ ಪಡೆಯ ಕಡೆಯ ತಾಳಿ ಬಂಗಾರಂಗಳ ಮೇಲೆ ಪರದೈವಂಗಳ ಪಾದ ಮುದ್ರಿಕೆಯನ್ನು ತಲೆಯ ಮೇಲಿಟ್ಟುಕೊಂಡು ಆರಾಧಿಸಿ ಅವರೆಂಜಲ ಬುಂಜಿಸಿ ತಮ್ಮ ಲಿಂಗ ಶರೀರದ ಮೇಲೆ ಅವುಗಳನ್ನು ಕಟ್ಟಿಕೊಂಡು ಮತ್ತೆ ತಾವು ಭಕ್ತರೆಂದು ಬೊಗಳುವ ಪರಶಿವ ಆ ಸಮಯದ್ರೋಹಿಗಳು ಆ ಸಮಯದ್ರೋಹಿಗಳು ಅವರನ್ನು ಕಿರಿಕಿರಿಯಾಗಿ ಕಡಿದು ಕೆನ್ನಾಯಿಗಿಕ್ಕದೆ ಮಾಣಪನೆ ಇಂತಪ್ಪ ನರಜೀವಿಗಳು ಕೂಡಲ ಚೆನ್ನ ಸಂಗಯ್ಯ ರವಿ ಸೋಮರುಗಳಕ್ಕ ನಾಯಕ ನರಕದಲ್ಲಿಕ್ಕುವ ಇದು ಬಹಳ ಸುಂದರವಾದಂತಹ ವಚನ ಈ ವಚನ ಒಂದೊಂದು ಸಾಲನ್ನು ಸಹ ಅರ್ಥ ಮಾಡಿಕೊಂಡ್ರೆ ಸಾಕು ನಮ್ಮ ಜನ್ಮ ಸಾರ್ಥಕವಾಗುತ್ತೆ ನಮಗೆ ಉದಾಹರಣೆಗಳನ್ನು ಕೊಡ್ತಾ ಹೋಗಿದ್ದಾರೆ ಆ ನಿರಾಕಾರ ಪರಮಾತ್ಮನ ಸಾಕಾರ ರೂಪವಾಗಿರತಕ್ಕಂತ ಇಷ್ಟಲಿಂಗವನ್ನು ನಮ್ಮ ಎದೆಯ ಮೇಲೆ ಧರಿಸಿಕೊಂಡು ಅದು ದೈವ ಎಂಬುದಾಗಿ ತಿಳಿಯದೆ ಅದು ಒಂದು ಕಲ್ಲು ಎಂಬುದಾಗಿ ತಿಳಿದುಕೊಂಡ್ರ ಇವರು ಹೊರಗಡೆ ದೇವರುಗಳನ್ನು ಹುಡುಕಿಕೊಂಡು ಹೋಗೋದಿಕ್ಕೆ ಇಲ್ಲಿ ಅದಕ್ಕೆ ಹೇಳ್ತಾರೆ ನೋಡಿಪ್ಪ ಗುರುಕಾರುಣ್ಯದಿಂದ ನೀವು ಅಂಗದ ಮೇಲೆ ಲಿಂಗವನ್ನು ಸಾಹಿತ್ಯ ಮಾಡಿಕೊಂಡಿದ್ದೀರಿ ಅದು ಗುರುಕಾರುಣ್ಯ ಅನ್ನುವಂಥ ಶಬ್ದವನ್ನು ಬಳಸಿದರೆ ಆ ಗುರುಕಾರುಣ್ಯವಾಗದೆ ನಮಗೆ ಲಿಂಗವನ್ನು ಧರಿಸಲು ನಮಗೆ ಅನುಗ್ರಹ ಆಗುವುದಿಲ್ಲ ಅಂತಹ ಗುರುಕಾರುಣ್ಯದಿಂದ ಲಿಂಗವನ್ನು ನಮ್ಮ ಎದೆ ಮೇಲೆ ಧರಿಸಿಕೊಂಡು ನಮಗೆ ಆವಾಗ ಕುಲದೈವ ಯಾವುದಪ್ಪ ಅಂತಂದರೆ ನಮ್ಮ ಎದೆಯ ಮೇಲೆ ಧರಿಸಿಕೊಂಡಿರತಕ್ಕಂಥ ಆ ಲಿಂಗವೇ ನಮಗೆ ಕುಲದೈವ ಮತ್ತು ಆ ಲಿಂಗವೇ ನಮಗೆ ಮನದೈವ ಇಲ್ಲಿ ಮನೆ ದೈವ ಅಂತ ಹೇಳಿಲ್ಲ ಮನೆಯೇ ಇಲ್ಲ ಶರಣರಿಗೆ ಮನೆಗೊಂದೊಂದು ದೇವರು ಇಲ್ಲವೇ ಇಲ್ಲ ಇಲ್ಲಿ ಏನಾದರೂ ಮನೆ ದೈವ ಅಂತ ಹೇಳಿಬಿಟ್ಟಿದ್ದರೆ ಒಂದೊಂದು ಮನೆಗೊಂದೊಂದು ದೇವರು ಆಗ್ಬಿಡ್ತಾ ಇತ್ತು ಇಲ್ಲಿ ಮನೆ ದೈವ ಅಂತ ಶರಣರು ಹೇಳ್ತಾ ಇಲ್ಲ ಮನದೈವ ನನ್ನ ಮನಕ್ಕೆ ದೈವ ನನ್ನ ಮನದ ದೈವ ನನ್ನ ಮನಕ್ಕೆ ದೈವ ಇಷ್ಟಲಿಂಗ ಅಂತ ಹೇಳ್ತಾ ಇದ್ದಾರೆ ತನ್ನ ಮನೆ ಈ ಮನೆ ದೈವ ಯಾಗಪ್ಪ ಅಂದರೆ ನಮ್ಮ ಮನೆಗೆ ಬರ್ತಾರಲ್ಲ ನಮ್ಮ ಮನೆಗೆ ಬಂದಂತಹ ಅತಿಥಿಗಳು ನಮ್ಮ ಮನೆಗೆ ಬಂದಂತಹ ಅತಿಥಿಗಳೇ ಜಂಗಮ ಸ್ವರೂಪಿಗಳು ಅಂತ ತಿಳ್ಕೊಂಡು ಅವರ ಸೇವೆಯನ್ನು ಮಾಡದೆ ಮತ್ತೆ ನಾವು ಕುಲದೈವ ಮನೆದೈವ ಎಂಬುದಾಗಿ ಹುಡುಕಿಕೊಂಡು ದರೆಯ ಮೇಲಣ ಅಂದರೆ ಭೂಮಿಯ ಮೇಲೆ ಇರತಕ್ಕಂಥ ಸುರೇಗುಡಿಗಳು ಕಲ್ಲುಗಳಿಂದ ಮತ್ತು ಕಟ್ಟಿಗೆಗಳಿಂದ ಈ ಇತ್ಯಾದಿಗಳಿಂದ ಕಟ್ಟಿರ್ತಕ್ಕಂಥ ಇತ್ತೀಚೆಗೆ ನಾವು ಆರ್ ಸಿ ಸಿ ಮೋಲ್ಡ್ ಹಾಕಿ ಕಟ್ತೀವಿ ತುಂಬ ವಿಜೃಂಭಣೆಯಿಂದ ನಾವು ದೇವಸ್ಥಾನಗಳನ್ನು ಕಟ್ತೀವಿ ಅಂತಹ ಅವನ್ನೆಲ್ಲವನ್ನೂ ಸಹ ಶರಣರು ಒಂದೇ ಹೊರಡಲ್ಲಿ ಹೊಡೆದು ಬಿಸಾಕಿದ್ದಾರೆ ಸೂರ್ಯಗುಡಿ ಸೂರ್ಯಗುಡಿ ಅಂತಂದರೆ ಸ್ಥಾವರ ಗುಡಿಗಳು ಇವತ್ತಿರ್ತವೆ ನಾಳೆ ನಾಶ ಆಗ್ತವೆ ಅಂತಹ ಗುಡಿಗಳು ಅದರಲ್ಲಿರ್ತಕ್ಕಂಥ ದೇವರುಗಳು ಎಂಥವು ಅಂತಂದರೆ ಒಲೆ ದೈವ ಒಲಸು ತಿನ್ನುವ ದೈವ ಮಾಂಸಾಹಾರಗಳನ್ನು ತಿನ್ನುವಂತಹ ದೈವ ಮತ್ತು ಸಾರಾಯಿಯನ್ನು ಬಯಸುವಂತಹ ದೈವಗಳು ಬಲಿಯನ್ನು ಕೇಳುವಂತಹ ದೇವರುಗಳು ಅವು ಎಲ್ಲಿಂದ ಹುಟ್ಟಿದೋ ಅವು ಹೇಗೆ ಬಂದು ಅವು ಹಿನ್ನೆಲೆ ಏನು ಅವು ಹೇಗೆ ಉತ್ಪತ್ತಿ ಆಯಿತು ಯಾರು ಉತ್ಪತ್ತಿ ಮಾಡಿದ್ದು ಎಂಬುವ ಕನಿಷ್ಠ ವಿಚಾರಗಳೂ ಸಹ ಇಲ್ಲದೇ ಇರತಕ್ಕಂಥ ಹಿನ್ನೆಲೆ ಇಲ್ಲದೇ ಇರತಕ್ಕಂಥ ದೈವಗಳು ಮತ್ತು ಭವಿಶೈವ ಅಂತಂದರೆ ಈ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಇಲ್ಲಿ ಭವಿಶೈವ ಅಂತಕ್ಕಂಥದ್ದನ್ನು ಚನ್ನಬಸವಣ್ಣವರು ಉಪಯೋಗಿಸಿದ್ದಾರೆ ಶೈವದಲ್ಲೂ ಸಹ ಭವಿತನವಿದೆ ಅಂತ ಅಂದಾಗ ಶೈವದಲ್ಲಿ ಇರತಕ್ಕಂಥ ಆಚರಣೆಗಳು ಕೂಡ ಸರಿಯಿಲ್ಲ ಅಂತ ಶೈವದಲ್ಲಿರ್ತಕ್ಕಂಥ ಕೆಲವು ಆಚರಣೆಗಳು ಯಾವುದು ಅಂತಂದರೆ ಅಡ್ರೆಸ್ ಇಲ್ಲದೆ ಇರತಕ್ಕಂಥ ದೇವರುಗಳನ್ನು ಪೂಜೆ ಮಾಡುವಂಥದ್ದು ಬಹುದೈವೋಪಾಸನೆ ಮಾಡುವಂಥದ್ದು ಈ ವಿಗ್ರಹಾರಾಧನೆಗಳನ್ನು ಮಾಡ್ತಕ್ಕಂಥದ್ದು ಹೀಗಾಗಿ ಇಲ್ಲಿ
ಭವಿಶೈವ ದೈವಂಗಳ ಅಂತ ಹೇಳ್ಬಿಟ್ಟು ಭವಿಶೈವ ಅಂತಂದರೆ ಶೈವದಲ್ಲೂ ಸಹ ಭವಿತನವಿದೆ ಅಥವಾ ಭಕ್ತಿ ಇಲ್ಲದೇ ಇರತಕ್ಕಂಥ ಒಂದು ವ್ಯವಸ್ಥೆ ಇಂತಹ ಭವಿಶೈವಂಗಳ ಹೆಸರಲ್ಲಿ ಕಂಗಳ ಪಟ್ಟ ಕಾಲ ಪಡೆಯ ಕಡೆಯ ತಾಳಿ ಬಂಗಾರದ ಮೇಲೆ ಅಂದರೆ ದೇವರುಗಳ ಕೆಲವು ಪಾದ ಮುದ್ರಿಕೆಗಳು ಅವೇ ದೇವರುಗಳು ಅಂತ ತಿಳ್ಕೊಂಡ್ಬಿಟ್ಟು ಆ ದೇವರುಗಳ ಪಾದ ಮುದ್ರಿಕೆ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ಓದಂಥ ಭಕ್ತರುಗಳ ತಲೆ ಮೇಲೆ ಇಡ್ತಾರೆ ತಲೆ ಮೇಲೆ ಹೀಗಿಡ್ತಾರೆ ಈಗ ಬಸವಾದಿ ಶರಣರು ಹೇಳಿರ್ತಕ್ಕಂಥ ಮಾತುಗಳು ಇದುವರೆಗೆ ಯಾವುದೂ ಸಹ ಸುಳ್ಳಾಗಿಲ್ಲ ಸುಳ್ಳಾಗೋದೂ ಇಲ್ಲ ಇದಕ್ಕೆಲ್ಲವಕ್ಕೂ ಕೂಡ ಮುಂದೆ ನಮಗೆ ಶಿಕ್ಷೆ ಕಾದಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಯಾರ ಒಡವೆಯನ್ನು ತಿಂದಿದ್ದೀವಿ ಈ ಭೂಮಿಯ ಮೇಲೆ ಯಾರ ಹಂಗಲ್ಲಿ ನಾವು ಬದುಕ್ತಾ ಇದ್ದೀವಿ ಆದ್ದರಿಂದ ಈ ಅನ್ಯ ದೇವರುಗಳ ದೇವಸ್ಥಾನಗಳಿಗೆ ಅನ್ಯ ದೇವರುಗಳಿಗೆ ಕೈ ಮುಗಿಯದೆ ಆ ನಿರಾಕಾರ ಪರಮಾತ್ಮ ಪರಶಿವನನ್ನು ನಾವು ಲಿಂಗರೂಪದಲ್ಲಿ ಧ್ಯಾನಿಸುತ್ತಾ ನಾವು ಧನ್ಯರಾಗಬೇಕು ನಾವು ಮುಕ್ತಿಯನ್ನು ಪಡೆಯಬೇಕು ಎಂಬುದಾಗಿ ಶರಣರು ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು